ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಗೃಹ ಪ್ರವೇಶದ ವಿಡಿಯೋ. ಹಸ್ಬೆಂಡ್ ಕಸ್ಟಮರ್ ಇವರು ನಮ್ಮನ್ನ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ರು, ಹಾಗಾಗಿ ಬಂದಿದ್ದೀವಿ ಗೃಹ ಪ್ರವೇಶಕ್ಕೆ. ಮನೇನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಮುಂದೆ ಚಪ್ರದ ಡೆಕೋರೇಷನ್ ಎಷ್ಟು ಗ್ರ್ಯಾಂಡ್ ಆಗಿದೆ. ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದು 30-40 ಮೆಜರ್ಮೆಂಟಲ್ಲಿ 3 BHK ಹೌಸನ್ನು ಕಟ್ಟಿದ್ದಾರೆ. ತುಂಬ ಅಡ್ವಾನ್ಸ್ಡಾಗಿ ಮನೆಯನ್ನು ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಕೆಳಗಡೆ ಕಾರ್ ಪಾರ್ಕಿಂಗನ್ನು ಮಾಡಿದ್ದಾರೆ, ಮೇಲೆ ಡೂಪ್ಲೆಕ್ಸ್ ಹೌಸನ್ನು ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮನೆಯನ್ನು ಕಟ್ಟಿದ್ದಾರೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಮನೆ ಕಟ್ಟಬೇಕು ಅಂದರೆ ಐಡಿಯಾಸ್ ಸಿಗುತ್ತೆ. ಇಂಟೀರಿಯರ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಕಂಟಿನ್ಯೂಸ್ ಆಗಿ ನೋಡಿ. ಈಗ ಮನೆಗೆ ಎಂಟರ್ ಆಗ್ತಾ ಇದ್ದೀವಿ. ತುಳಸಿ ಕಟ್ಟೆ ಮಾಡಿಸಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ. ಮಾರ್ಬಲಲ್ಲಿ ತುಳಸಿ ಕಟ್ಟೆಯನ್ನು ತರಿಸಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ದೇವರನ್ನು ಕೂರಿಸಿದ್ದಾರೆ, ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಿದ್ದಾರೆ. ದೇವರನ್ನು ಡಿಫ್ರೆಂಟಾಗಿ ವಿಗ್ರಹಗಳನ್ನು ಇಟ್ಟು ಕೂರಿಸಿದ್ದಾರೆ, ಅಂದರೆ ದೇವರನ್ನು ಕೂರಿಸಿರೋದು. ನಾನು ನೋಡಿದ್ದೀನಿ ದಿಂಡೆಲ್ಲ ಕಟ್ಟಿ 2 ಲೇಯರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಿರ್ತಾರೆ. ಇಲ್ಲಿ ವಿಗ್ರಹವನ್ನು ತಂದು ದೇವರನ್ನು ಕೂರಿಸಿದ್ದಾರೆ, ಮತ್ತು ಮಾಮೂಲಿ ದೇವರಿಗೆ ಕಳಶವನ್ನು ಇಟ್ಟು ಸೀರೆಯನ್ನು ಉಡಿಸಿ, ಎಲ್ಲ ಕಡೆ ಸೀರೆ ಎಲ್ಲ ಉಡಿಸಿ ಕಳಶವನ್ನು ಇಟ್ಟು ದಿಂಡು ಕಟ್ಟಿ ಪೂಜೆನ ಮಾಡಿರ್ತಾರೆ. ಇಲ್ಲಿ ಅಡಿಷ್ನಲ್ಲಾಗಿ ದೇವರನ್ನು ವಿಗ್ರಹವನ್ನು ತಂದು ಕೂರಿಸಿದ್ರು, ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಮತ್ತು ಮನೆ ಫುಲ್ಲು ಫ್ಲವರ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ನಾನು ದೇವ್ರ ಹತ್ರ ಅಂತೂ ಒಂದು 10-15 ನಿಮಿಷ ನಿಂತ್ಕೊಂಡು ನೋಡ್ತಾನೆ ಇದ್ದೆ. ತುಂಬಾ ಚೆನ್ನಾಗಿ ಮಾಡಿದರು, ನೀವು ನೋಡ್ತಾ ಇದ್ದೀರಾ ಈಗ ವಿಡಿಯೋದಲ್ಲಿ. ಇಂಟೀರಿಯರ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. 3 ಫ್ಲೋರ್ಸಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿ ಖುಷಿಯಾಗಿರಿ. ನಮಸ್ಕಾರ.